ಗೋವಾ ಏನಪ್ಪ ಅದು ತಮಿಳುನಾಡಿನಲ್ಲಿ ಏನು ಮಾಡ್ತಾ ಇದ್ದಾರೆ ಅದು ಸಹಿಸಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ನಮ್ಮ ಕರ್ನಾಟಕದ 7 ಕೋಟಿ ಜನಕ್ಕೆ ಯಾವ ರೀತಿಯಾಗಿ ಕಾವೇರಿ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಕ್ಕಂಥವ್ರು ಅದು ನಮ್ಗೆ ಯಾವ ರೀತಿಯಾಗಿ ಹೋಗ್ಬೇಕಾಗಿತ್ತು, ಅದೇ ರೀತಿಯಾಗಿ ಕಾನೂನುಬದ್ಧವಾಗಿ ನಾವು ಇಲ್ಲಿವರೆಗೆ ಬಿಟ್ಟುಕೊಂಡೇ ಬಂದೀವಿ. ಕರ್ನಾಟಕದ ಯಾವುದಕ್ಕೂ ಕೂಡ ನಾವು ಕೆತ್ತೆ ತೆಗೆದಿಲ್ಲ. ಈಗ ಕಾವೇರಿ ಮಟ್ಟದ ನೀರಿನ ಒಂದು ಪ್ರಮಾಣ ಕಡಿಮೆ ಇದ್ದ ಕಾರಣ ಕಾವೇರಿ ನೀರನ್ನು ನಿಮ್ಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಇವಾಗ ಅಂತ ಹೇಳಲಿಕ್ಕೆ ಯಾವೊಬ್ಬರು ಕೂಡ ರಾಜಕಾರಣಿಗಳು ಮುಂದೆ ಬರ್ತಾ ಇಲ್ಲ. ಆದರೂ ಕೂಡ ಅದನ್ನ ಕಾವೇರಿಯಲ್ಲಿ ನೀರು ಇಲ್ಲದ ಹೆಂಗೆ ಕೊಡ್ಬೇಕಾಗ್ತದೆ? ಒಬ್ಬ ರಾಜಕಾರಣಿಗಳು ಇದಕ್ಕೂ ಇದರ ಚಕಾರ ಸತಿ ಅಂತಿಲ್ಲ, ಮಾನ್ಸತಿ ಆಗಿಲ್ಲ. ಯಾವ ಒಂದು ನಮ್ಮ ನಾರಾಯಣಗೌಡ ಕೂಡ ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ನಮ್ಮ ನಾಡು ನುಡಿ ಜಲಕ್ಕೋಸ್ಕರ ಯಾವಾಗಲಾದ್ರೂ ಅನ್ಯಾಯವಾದ್ರೆ ಅವರು ರಕ್ತವನ್ನು ಕೊಟ್ಟು ನಾವೆಲ್ಲರೂ ಕೂಡ ನಮ್ಮ ರಕ್ತವನ್ನು ಕೊಟ್ಟು ನಮ್ಮ ನೆಲ ಭಾಷೆ ಜಲವನ್ನು ಇವತ್ತಿನ ಕಾಲದಾಗ ರಕ್ಷಣೆ ಮಾಡಲಿಕ್ಕೆ ಒಂದು ಇರುವಂಥ ಏಕೈಕ ಒಂದು ನಮ್ಮದು ಕನ್ನಡ ಕರ್ನಾಟಕದಲ್ಲಿ ಇರುವಂಥದ್ದು ಅಂದರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಬಂಧುಗಳು. ಇವತ್ತು ನಿಮ್ಮಿಂದ ನಿಮಗಾಗಿ.